ನಮಸ್ತೆ. ನಮಸ್ಕಾರ ಹೇಳಿ ಸರ್, ತುಂಟೂರು ಮಟ್ಟದಲ್ಲಿ ರ್ಯಾಲಿ ಹೋಗ್ತಾ ಇದ್ದೀರಾ, ನಾವು ಎಲ್ಲಿಗೆ ಹೋಗ್ತೇವೆ? ಈಗ ನಮ್ಮ ಮಳವಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿಗಳ ಭಾಗ್ಯಗಳ ಸರ್ದಾರವಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಳವಳ್ಳಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ಅವ್ರಿಗೆ ನಾವು ಅವ್ರು ಮಾಡಿರುವಂಥ ಭಾಗ್ಯಗಳನ್ನ ಎಲ್ಲ ರೀತಿಯ ಜನರು ಆ ಭಾಗ್ಯಗಳನ್ನ ಪಡ್ಕೊಂಡಿರೋದಕ್ಕೋಸ್ಕರ, ಅವರ ಋಣ ಇರೋದ್ರಿಂದ ಅವ್ರ ಋಣ ತೀರಿಸ್ಕೋಸ್ಕರ ಈ ಕಾಂಗ್ರೆಸ್ಗೆ ಮತ ನೀಡೋಕ್ಕೋಸ್ಕರ ನಾವೆಲ್ಲ ಬೈಕ್ ರ್ಯಾಲಿ ಮೂಲಕ ಜಾಥಾ ಮೂಲಕ ನಾವು ಈಗಾಗಲೇ ಸಿದ್ದರಾಮಯ್ಯ ಅವ್ರು ಸೇರ್ತಾ ಇರುವಂಥ ಮಳವಳ್ಳಿ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ನಮ್ಮ ಮಳವಳ್ಳಿ ಭಾಗದಲ್ಲಿ ಅಭಿವೃದ್ಧಿಗಾಗಿ ಅಭಿವೃದ್ಧಿಗೋಸ್ಕರ ಇರುವಂಥ ವ್ಯಕ್ತಿ ಅಂದರೆ ನಮ್ಮ ಪಿ ಎಂ ನರೇಂದ್ರ ಸ್ವಾಮಿ ಅವರು. ಅಭಿವೃದ್ಧಿನೇ ತನ್ನ ಕಾಯಕಲ್ಪ ಅಂತ ತಿಳ್ಕೊಂಡಿರುವಂತಹ ನಮ್ಮ ನಾಯಕರಾದ ಪಿ ಎಂ ನರೇಂದ್ರ ಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲೇ ಮನಮಾತಾಗಿವೆ. ನಮ್ಮ ಶಾಸಕರು ಈ ಬಾರಿ ಗೆಲ್ಲಬೇಕು, ಮಂತ್ರಿ ಆಗಬೇಕು, ಮಳವಳ್ಳಿ ಕ್ಷೇತ್ರನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಬೇಕಾದ್ರೆ ಅದಕ್ಕೆ ಒಂದೇ ಮಾರ್ಗ, ಅದು ಪಿ ಎಂ ನರೇಂದ್ರ ಸ್ವಾಮಿಯವರ ಗೆಲುವು ಮಾತ್ರ ಮಳವಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಾಧ್ಯ ಅಂತ ನಾವೆಲ್ಲ ಸೇರಿ ಹೇಳ್ತೀವಿ ಸರ್. ಇದು ಜನರಿಗೆ ಒಳ್ಳೇದಾಗಲಿ ಅಂತಲೇ ಕೊಡ್ತಾ ಇರುವಂಥ ಯೋಜನೆಗಳು ಸರ್. ಬಡ ಈಗ ಮಳೆ ಆಗಿಲ್ಲ, ಬೆಳೆ ಇಲ್ಲ, ಒಬ್ಬರಿಗೆ ಗದ್ದೆ ಇಲ್ಲ, ಜಮೀನಿಲ್ಲ, ಅವ್ರೇನು ಮಾಡ್ತಾರೆ? ಮನೆಯ ಒಡತಿಯಾದಂಥ 2,000 ರೂಪಾಯಿ ಸಿಕ್ಕಿದ್ರೆ ಪಾಪ ಅವಳು ತರಕಾರಿಗೋ ಗ್ಯಾಸ್ಗೋ ಇನ್ನೊಂದು ಮನೆ ನಿರ್ವಹಣೆಗೆ ಆಯ್ತದೆ. ಆ ರೀತಿಯಾಗಿ ಈ ಯೋಜನೆಗಳು ನಮಗೆಲ್ಲ ಭಾಗ್ಯಗಳೇ ಸರ್. ದೇವ್ರ ನಿಜವಾಗ್ಲೂ ಸರ್ ಹಳ್ಳಿ ಭಾಗ ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ KPCC ಅಧ್ಯಕ್ಷರಾದಂಥ DK ಸುಕುಮಾರ್ ಅವರು ಈಗ ಘೋಷಣೆ ಮಾಡಿದ್ದಾರೆ. ಎಲ್ಲ ರೈತ ಭಾಗಕ್ಕೆ ರೈತ ಪಂಪ್ಸೆಟ್ ವಿದ್ಯುತ್ಗೆ 24 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ನಮ್ಮ ನಾಯಕರಾದಂಥ DK ಸುಕುಮಾರ್ ಅವರು ಈಗಾಗಲೇ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದು ನಿಜಕ್ಕೂ ರೈತರಿಗೆ ಒಂದು ಜೀವ ಬಂದಂತಾಗಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ರೈತರ ಬಲವಾದ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಸರ್ ಜನ ಅನ್ನೋಕ್ಕಿಂತ ಜನ ಸಾಗರವೇ ಸೇರಿದೆ. ಈ ಬಾರಿ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿಯವರ ಗೆಲುವು 100ಕ್ಕೆ 100 ಸತ್ಯ ಆಗುತ್ತೆ. ಆ ಮೂಲಕ ನಮ್ಮೆಲ್ಲರ ಅಭಿವೃದ್ಧಿ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಾತಿನಿಂದ ನಾವು ನರೇಂದ್ರ ಸ್ವಾಮಿ ಅವ್ರನ್ನ ಬೆಂಬಲಕ್ಕೆ ಹೋಗ್ತಾ ಇದೀವಿ ಸರ್. ಸಿದ್ದರಾಮಯ್ಯ ಅಂದ್ರೆ ಭಾಗ್ಯಗಳ ಸರ್ದಾರ ಅಂದ್ರೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಅವರು. ಅಭಿವೃದ್ಧಿ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಸರ್ವ ಜನಾಂಗಕ್ಕೆ ಹೆಸರುವಾಸಿ ಆದವರೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವರ ಆಡಳಿತಾವಧಿಯಲ್ಲಿ ನಡೆದಂತ ಹಲವಾರು ಅಭಿವೃದ್ಧಿ ಯೋಜನೆಗಳು ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಮತ್ತೊಂದು ಮೆಟ್ಲಾಗಿದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಕಾಂಗ್ರೆಸ್ ಈ ಭಾಗದಲ್ಲಿ ಸರ್ ನಾವು ಪಕ್ಷ ಯಾರು ಸೂಚಿಸುತ್ತೆ, ಹೈಕಮಾಂಡ್ ಯಾರು ಸೂಚಿಸುತ್ತೆ ಅವ್ರ ಪರ ಇರ್ತೀವಿ. ನಮ್ಗೇನು ಕಾಂಗ್ರೆಸ್ ಗೆಲ್ಬೇಕು, ನಮ್ಮ ಅಭ್ಯರ್ಥಿ ಆದಂತ ನರೇಂದ್ರ ಸ್ವಾಮಿ ಅವ್ರು ಗೆಲ್ಬೇಕು ಅನ್ನೋದು ಗುರಿ ನಮ್ಗೆ ಅಧಿಕವಾಗಿದೆ ಸರ್. ಸರ್ ಈ ಭಾಗದ ತರ ಇದೆ, ತುಂಬಾ ಇದೆ. ಕೆಲವೊಂದ್ ಕಡೆ ಹೇಳ್ತಾರೆ ಮಹಿಳೆಯರು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಒಂದ್ ಮನೆ ಕೊಟ್ರೆ ನಮ್ಮ ಮನೆಗೂ ಕೊಟ್ಟಿಲ್ವಲ್ಲ, ನಮಗೂ ಕೊಡಿ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಷ್ಟೊಂದು ಪ್ರಭಾವ ಬೀರಿದೆ ನಮ್ಮ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು. ಈ ಒಂದು ಗ್ಯಾರಂಟಿ ಕಾರ್ಡ್ ನಿಜಕ್ಕೂ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಜೀವದಾನ ಆಗಿದೆ ಅಂತ ಹೇಳ್ಬೋದು ಸರ್. ತಮ್ಮ ಪರಿಚಯ ಹೇಳಿ ಸರ್. ನಾನು ದಿಲೀಪ್ ಕುಮಾರ್ ಅಂತ, ತಳಗೋದಿ ಗ್ರಾಮದವರು, APMC ಮಾಜಿ ನಿರ್ದೇಶಕರು, ಮಳವಳ್ಳಿ. ಎಲ್ಲ ಫುಲ್ ರೈತರುಗಳು ಎಲ್ಲ ಒಂದು ದೊಡ್ಡ ಮಟ್ಟದ ರ್ಯಾಲಿ ಹೋಗ್ತಾ ಇದ್ರೆ ಸರ್, ಹಿಂದೆ ಕಾಂಗ್ರೆಸ್ ಸರ್ಕಾರ 153 ಆಶ್ವಾಸನೆಗಳನ್ನು ಕೊಟ್ಟಿತ್ತು, ಅದೇ 158 ಆಶ್ವಾಸನೆಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ. ಅದಕ್ಕೋಸ್ಕರ ನಾವು ಈ ಸಾಗರೋಪಾದಿಯಲ್ಲಿ ನಾವು ಮಾವಳ್ಳಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ, ಮತ್ತೆ DK ಶಿವಕುಮಾರ್ ಅವರು ಬೆಂಬಲಿಸಿ, ಮತ್ತೆ ನರೇಂದ್ರ ಸ್ವಾಮಿ ಅವರು ಬೆಂಬಲಿಸಿ ನಾವು ಮಾವಳ್ಳಿಗೆ ಸಾಧ ಹೋಗ್ತಾ ಇದೀವಿ ಸರ್. ಸರ್ ಹಳ್ಳಿ ಭಾಗದಲ್ಲಿ ಸರ್ ವಿರೋಧ ಪಕ್ಷ ಅಂದಮೇಲೆ ಹಿಂದೂ ವಿರೋಧಿ ಅಂದ್ರೆ ಮಹಾಸಹಜ. ವಿರೋಧ ಪಕ್ಷದವ್ರು ಮಾಮೂಲಿ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವೀಗ ಸಾಗರ ಉಪಾಧಿ ಬರಲಿ ಮಾವಳಿಗೆ ಹೋಗ್ತಾ ಇದೀವಿ ನಾವು ಆಲ್ರೆಡಿ. ಈಗ ಸರ್ DK ಶಿವಕುಮಾರ್ ಗೊತ್ತಿಲ್ಲ ಸರ್, ಅದನ್ನು ತಿಳಿದ ನಂತರ ಆಮೇಲೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಸರ್ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ಕರ್ನಾಟಕ? ಕಾಂಗ್ರೆಸ್ 130 ರಿಂದ 150 ಸೀಟ್ ಖಂಡಿತವಾಗಿ ಬಂದೇ ಬರುತ್ತೆ ಸರ್. ಜನಗಳ ಅಭಿಪ್ರಾಯಗಳೇನು? ಅಭಿಪ್ರಾಯ ಚೆನ್ನಾಗಿದೆ ಸರ್. ಈ ಸರ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಗ್ಯಾರಂಟಿ ಕಾರ್ಡು, ಮತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ನಾವು ಹೊಸ ಆಶ್ವಾಸನೆಗಳನ್ನು ಕೊಟ್ಟು ಕೇಜ್ರಿವಾಲ್ಗಿಂತ ಉನ್ನತ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತೇಳಿ ನಾನು ಹೇಳ್ತಿದ್ದೀನಿ. ತಮ್ಮ ಹೆಸರು ಹೇಳಿ ಸರ್. ಸರ್ TC ಚೌಡಯ್ಯ ಅಂತ ಹೇಳ್ಬಿಟ್ಟು, TAPCMS ಡೈರೆಕ್ಟರ್, ಮಳವಳ್ಳಿ. ಸಿದ್ದರಾಮಯ್ಯಕ್ಕೆ, DK ಶಿವಕುಮಾರ್ಗೆ, ನರೇಂದ್ರ ಸ್ವಾಮಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಬಲ ಭಾರತ್ ಮಾತಾಗೆ, ಅಭಿವೃದ್ಧಿ ಅಧಿಕಾರ ನರೇಂದ್ರ ಸ್ವಾಮಿ ಅವ್ರಿಗೆ, ಮಳವಳ್ಳಿ ಅವರ ಪುತ್ರ ನರೇಂದ್ರ ಸ್ವಾಮಿ ಅವ್ರಿಗೆ,